ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಕಾಮನ ಬಿಲ್ಲಿನ ಜಗತ್ತಿಗೆ ಪ್ರೀತಿಪೂರ್ವಕ ಸ್ವಾಗತ. ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಸಂಪರ್ಕಿಸುವ ಪ್ರಮುಖ ಕೊಂಡಿಯಾಗಿರುವ ಬಾಳೆಬರೆ ಘಾಟ್ನ ಚಂಡಿಕಾವನದಲ್ಲಿ ನೆಲೆಸಿರುವ ಶ್ರೀ ಚಂಡಿಕಾಂಬಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಶಕ್ತಿ ಸ್ವರೂಪಿಣಿ ಶ್ರೀ ಚಂಡಿಕಾಂಬೆ ದೇವಿಯ ಪುಣ್ಯ ದರ್ಶನದಿಂದ ನಾವೆಲ್ಲರೂ ಪುನೀತರಾಗೋಣ. ಸ್ಥಳದ ಐತಿಹ್ಯದ ಪ್ರಕಾರ ಪಂಚಗಂಗಾವಳಿ ನದಿಗಳಲ್ಲಿ ಒಂದಾದ ವಾರಾಹಿ ನದಿಯ ಉಗಮ ಸ್ಥಾನದಲ್ಲಿ ಶ್ರೀ ಚಂಡಿಕಾಂಬೆ ದೇವಿಯ ಪ್ರಾಚೀನ ದೇಗುಲವಿತ್ತು. ಇಲ್ಲಿ ವಾರಾಹಿ ನದಿಗೆ ಚಕ್ರ ಅಣೆಕಟ್ಟು ನಿರ್ಮಿಸಿದಾಗ ಈ ಸ್ಥಳ ಮುಳುಗಡೆಯಾಗಿ ದೇವಿಯ ವಿಗ್ರಹವನ್ನು ಸ್ಥಳಾಂತರಗೊಳಿಸಿ ಬಾಳೆಬರೆ ಘಾಟಿಯ ದೇವರ ಕಲ್ಲು ಎಂಬಲ್ಲಿ ಇಡಲಾಗಿತ್ತು. ಸುಮಾರು 70 ವರ್ಷಗಳ ಹಿಂದೆ ಈ ಮಾರ್ಗದಲ್ಲಿ ಲಾರಿ ಚಾಲಕರಾಗಿ ಕೆಲಸ ಮಾಡುತ್ತಿದ್ದ ಕೇರಳ ಮೂಲದ ಕೃಷ್ಣ ನಂಬಿಯಾರ್ರವರಿಗೆ ವಿಶ್ರಾಂತಿ ಪಡೆಯಲು ಈ ಪ್ರದೇಶದಲ್ಲಿ ನಿಂತಾಗಲೆಲ್ಲ ಪದೇ ಪದೇ ಶ್ರೀ ಚಂಡಿಕಾಂಬೆ ದೇವಿಯ ಸಾನ್ನಿಧ್ಯವಿರುವುದಾಗಿ ವಿಧ ವಿಧದ ಸೂಚನೆಯಾಗುತ್ತಿತ್ತು. ಸ್ತ್ರೀ ಮತ್ತು ಸಾಧು ಸಂತರ ರೂಪದಲ್ಲಿ ಕೃಷ್ಣ ನಂಬಿಯಾರ್ರವರ ಕನಸಿನಲ್ಲಿ ಶ್ರೀ ಅಮ್ಮನವರು ಕಾಣಿಸಿಕೊಂಡು ಗುಡಿ ನಿರ್ಮಿಸಲು ಆದೇಶವಾಗುತ್ತಿತ್ತು. ಈ ಬಗ್ಗೆ ಕೃಷ್ಣ ನಂಬಿಯಾರ್ರವರು ಜ್ಯೋತಿಷಿಗಳಲ್ಲಿ ವಿಚಾರಿಸಿದಾಗ ಗುಡಿ ನಿರ್ಮಿಸಲು ಶ್ರೀ ಅಮ್ಮನವರೇ ಕನಸಿನಲ್ಲಿ ಸೂಚನೆ ನೀಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾರ್ಗದಲ್ಲಿ ಕಂಡುಬಂತು. ಅದರ ಪ್ರಕಾರ ನಂಬಿಯಾರ್ರವರು ದೇವಿಯ ಗುಡಿ ನಿರ್ಮಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿ ಅಕ್ಕಪಕ್ಕದಲ್ಲಿ ಪರಿವಾರ ದೇವರುಗಳನ್ನು ಪ್ರತಿಷ್ಠಾಪಿಸಲಾಯಿತು. ಇಳಿಜಾರಿನ ಪ್ರದೇಶದಲ್ಲಿ ನಿರ್ಮಾಣವಾದ ಈ ದೇಗುಲದ ಬಳಿ ಎಲ್ಲ ವಾಹನಗಳು ನಿಂತು ಪೂಜೆ ಸಲ್ಲಿಸಿ ಮುಂದೆ ಪ್ರಯಾಣ ಬೆಳೆಸುವುದು ವಾಡಿಕೆ. ಹೀಗೆ ಮಾಡುವುದರಿಂದ ಪ್ರಯಾಣ ಸುಖಕರವಾಗುತ್ತದೆ ಎಂಬ ಅಚಲವಾದ ನಂಬಿಕೆ ಭಕ್ತ ಸಮೂಹದಲ್ಲಿ ಮನೆ ಮಾಡಿದೆ. ಈ ದೇಗುಲ ಅಭಿವೃದ್ಧಿ ಹೊಂದುತ್ತಿದ್ದು ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಇರುತ್ತದೆ. ದೇಗುಲದಿಂದ 0.5 ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಹೊಂದಿಕೊಂಡು ಬಾಳೆಬರೆ ಜಲಪಾತವಿದೆ. ಮಳೆಗಾಲದಲ್ಲಿ ಮೈದುಂಬಿಕೊಂಡು ಹರಿಯುವ ಈ ಜಲಪಾತದ ನೀರು ರಸ್ತೆಗೆ ಚಿಮ್ಮುತ್ತದೆ. ಈ ಮನಮೋಹಕ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ಮಳೆಗಾಲ ಸೂಕ್ತ ಸಮಯವಾಗಿದೆ. ಕಡಿದಾದ ಇಳಿಜಾರಿನ ಹಾದಿಯ ಪಯಣವನ್ನು ಸುಗಮಗೊಳಿಸುವ ಹಿತದೃಷ್ಟಿಯಿಂದ ಸರ್ಕಾರ 2011 ಮೇ ತಿಂಗಳಲ್ಲಿ ಇಲ್ಲಿನ ರಸ್ತೆಯನ್ನು ಸಂಪೂರ್ಣ ಕಾಂಕ್ರೀಟೀಕರಣ ಪ್ರಾರಂಭಗೊಳಿಸಿ ಡಿಸೆಂಬರ್ 2012 ಮುಕ್ತಾಯಗೊಳಿಸಿತ್ತು. ಈ ಸಂದರ್ಭದಲ್ಲಿ ಬಾಳೆಬರೆ ಘಾಟ್ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು. ಪ್ರಸ್ತುತ ಬಾಳೆಬರೆ ಘಾಟ್ ರಸ್ತೆ ಉತ್ತಮ ಸ್ಥಿತಿಯಲ್ಲಿದ್ದು ವಾಹನ ಸಂಚಾರ ಸುಗಮವಾಗಿದೆ. ಪಶ್ಚಿಮ ಘಟ್ಟ ಶ್ರೇಣಿಗಳ ನಯನ ಮನೋಹರ ಪ್ರಕೃತಿಯ ನಡುವೆ ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವ ಶ್ರೀ ಚಂಡಿಕಾಂಬೆಯ ದರ್ಶನ ನಮ್ಮೆಲ್ಲರ ಪರಮ ಸೌಭಾಗ್ಯವಾಗಿದೆ. ಸರ್ವ ಮಂಗಳೆಯಾದ ಜಗನ್ಮಾತೆ ಶ್ರೀ ಚಂಡಿಕಾಂಬೆ ನಿಮ್ಮೆಲ್ಲರನ್ನು ಹರಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿಜ್ಞಾಪನೆ.